ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳೇನಿದ್ರು ಅವರಲ್ಲಿ ಬಹಳಷ್ಟು ಜನ ತಪ್ಪಿಸ್ಕೊಂಡಂಥವ್ರು ಅಂಥದ್ರಲ್ಲಿ ಈಗ ಅಸಮಾಧಾನಗಳಿದ್ದಾವೆ, ಕೆಲವರು ಬಹಳಷ್ಟು ಜನ ಈಗ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಈ ಇದಕ್ಕೆ ಹರುವಂಥ ಇದು ಕೇಳ್ಬಿಡ್ತಾರೆ. ನಿಮ್ಮನ್ನ ಯಾರು ಸಂಪರ್ಕಿಸಿದಿರ ಹೇಳಂದಲ್ಲ ಬ್ರದರ್, ಜನತಾ ಪರಿವಾರದಿಂದ ಬೆಳೆದು 2004 ಭಾಳ ಜನ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಹೋಗಿದ್ರು. ಅಂಥವರು ಇವತ್ತು ಟಿಕೆಟಿಗೆ ಏನವ್ರಿಗೆ ಮೋಸ ಆಗಿದೆ, ಜನತಾ ಪರಿವಾರದಿಂದ ಹೋಗಿ ಬಿ ಜೆ ಪಿಯಲ್ಲಿದ್ದಂಥವ್ರು ಅವರು ಈಗ ಮತ್ತೆ ವಾಪಸ್ಸು ಜನತಾ ಪರಿವಾರದ ಗೂಡಿಗೆ ಬರಲಿಕ್ಕೆ ತಯಾರಾಗಿದ್ದಾರೆ. ಅಂಥವ್ರನ್ನ ಈಗಾಗಲೇ ನಿನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೊಂದು 2 ದಿವಸದಲ್ಲಿ ನಿಮಗೆ ಯಾರ್ಯಾರು ಬರ್ತಾರೆ ಅನ್ನೋದು ಪಟ್ಟಿ ಸಾಯಂಕಾಲದೊಳಗೆ ನಾಳೆ ಒಳಗೆ. ಸರ್, ಹಳೆ ಮೈಸೂರು ಭಾಗ ಮತ್ತು ಮಂಡ್ಯ ಈ ಭಾಗದಲ್ಲಿ ಸರ್, ಈಗ ಸುಮಲತಾ ಅವರು ಕೂಡ ಈಗ ಬಿ ಜೆ ಪಿಯಲ್ಲಿ ಇರುವಂಥದ್ದು, ಯಾಕೆಂದರೆ ನಿಮ್ಮ ಹಿಡಿತ ಆ ಭಾಗದಲ್ಲಿ ಹೆಚ್ಚಿರುವಂಥದ್ದು, ಅಂಥದ್ರಲ್ಲಿ ಈಗ ಬಿ ಜೆ ಪಿಯ ಕಡೆ ಹೆಚ್ಚು ಒಳತ ಏನು ಅಂತೀರ ಸರ್ ಕ್ಷೇತ್ರ ಬಗ್ಗೆ? ಎಲ್ಲೂ ಅಲ್ಲಿದೆ, ಜನತಾ ಪರಿವಾರದಲ್ಲಿ ಇದ್ದವ್ರನ್ನ ಅವ್ರು ತಗೊಂಡು ಕೆಲಸ ಕ್ಯಾಂಡಿಡೇಟ್ ಮಾಡ್ಕೊಂಡಿರೋದಿಲ್ಲವ. ಮಂಡ್ಯದಲ್ಲಿ 4 ಅಭ್ಯರ್ಥಿಗಳು ಜನತಾದಳದ ಪ್ರಾಡಕ್ಟ್ ಏನಿದ್ದು ಅಂಥವ್ರನ್ನೇ ತಗೊಂಡಿದ್ದಾರೆ. ಅವ್ರು ತಗೊಂಡು ಇಸ್ಕೊಂಡು ಅವ್ರು ಕ್ಯಾಂಡಿಡೇಟಲ್ಲಿದ್ದರು, ಜನತಾದಳದಲ್ಲಿ ಬೆಳೆದಂಥ ಕುಟುಂಬಗಳಿಂದ ತಗೊಂಡಿದ್ದಾರೆ. ನೋಡೋಣ ಮುಂದೆ ಜನ ಬಿಟ್ಟು ಕಾಂಗ್ರೆಸ್ಗೆ ಕೊಡಿದ್ರು ಆಯ್ತು, ಹೋಗಿದ್ದಾರೆ. ಅವ್ರ ಬಗ್ಗೆ ಚರ್ಚೆ ಏನು, ಮುಗಿದೋಗಿರೋ ಕಥೆ ಅಧ್ಯಯನ.